ಅಂಕಲ್, ಜಾವಗಲ್ ಶ್ರೀನಾಥ್ ಅವರು ಈ ರೀತಿಯಾಗಿ ಬೆಳೆದ್ಮೇಲೆ ಜಾವಗಲ್ ಜನ ನಿಮ್ಗೆ ಏನಂತ ಹೇಳ್ತಾ ಇದ್ರು? ಗೋವ್ ಶ್ರೀನಾಥ್ ಅಷ್ಟು ಮೇಲೆ ಕೂರಿಸಿದ್ರು ನಮ್ಮನ್ನ. ಶ್ರೀನಾಥ್ ಈ ಊರ್ನಲ್ಲೆಲ್ಲ ಮೆರವಣಿಗೆ ಮಾಡಿ. ನಮಸ್ಕಾರ ಆದೇವ್ರ ಮಕ್ಕಳೇ, ನಮ್ಮ ಭಾರತ ದೇಶ ಕಂಡಂತಹ ಅದ್ಭುತವಾದ ಫೈನೆಸ್ಟ್ ಫಾಸ್ಟ್ ಬೌಲರ್ ಯಾರಪ್ಪ ಅಂತ ಅಂದ್ರೆ ಜಾವಗಲ್ ಶ್ರೀನಾಥ್ ಅವರು. ಇವಾಗ ಹೆಂಗೆ ವಿರಾಟ್ ಕೊಹ್ಲಿ ಅವರು ಬ್ಯಾಟಿಂಗ್ ಅಲ್ಲಿ ಮನೆ ಮಾತಾಗಿದ್ರು, ಅವಾಗಿನ ಕಾಲದಲ್ಲಿ ಬೌಲಿಂಗ್ ನಲ್ಲಿ ಮನೆ ಮಾತಾಗಿದ್ದವರು ಜಾವಗಲ್ ಶ್ರೀನಾಥ್ ಅವರು. ಪಾಕಿಸ್ತಾನ್ ಬ್ಯಾಟ್ಸ್ಮನ್ಸ್ ಮತ್ತೆ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಸ್ ಮತ್ತೆ ಬೇರೆ ಬೇರೆ ದೇಶದ ಬ್ಯಾಟ್ಸ್ಮನ್ಸ್ ಬ್ಯಾಟಿಂಗ್ ಆಡೋದಕ್ಕೆ ಕ್ರೀಸ್ಗೆ ಬಂದ್ರೆ ಜಾವಗಲ್ ಶ್ರೀನಾಥ್ ಅವರು ಬೌಲಿಂಗ್ಗೆ ಬಂದಾಗ ಬ್ಯಾಟ್ಸ್ಮನ್ಸ್ ಗಡಗಡ ನಡುಗ್ತಾ ಇದ್ರಂತೆ. ಅಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ರಂತೆ. ಬಾಲ್ ಸುಯ್ ಅಂತ ಬಂದು ಸುಯ್ ಅಂತ ಹೋಗ್ಬಿಡೋದಂತೆ. ಆ ಬ್ಯಾಟ್ಸ್ಮನ್ಸ್ಗೆ ಹೇಗೆ ಬಾಲ್ ಬರುತ್ತೆ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿರಲ್ಲ ಅಂತ. ಅಷ್ಟು ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ರಂತೆ. ನೋಡಿ, ಇವತ್ತು ನಾನು ಅವರ ಮನೆಯ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಜಾವಗಲ್ ಶ್ರೀನಾಥ್ ಅವರ ಸ್ವಂತ ಊರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಜಾವಗಲ್. ಜಾವಗಲ್ ಒಂದು ಹೋಬಳಿ. 2011 ಜನಗಣತಿಯ ಪ್ರಕಾರ ಜಾವಗಲ್ನಲ್ಲಿ 7809 ಜನ ಇದ್ರು. ಆದ್ರೆ ಇವಾಗ ತುಂಬಾ ಜಾಸ್ತಿ ಜನ ಆಗ್ಬಿಟ್ಟವ್ರೆ. ಮನೆ ಒಳಗಡೆ ಯಾರ್ಯಾರು ಇದ್ದಾರೆ ಮತ್ತೆ ಮನೆ ಸುತ್ತಮುತ್ತ ಹೇಗೇಗಿದೆ ಎಲ್ಲದೂ ನಿಮಗೆ ತೋರಿಸ್ತೀನಿ. ಪ್ಲಸ್ ಜಾವಗಲ್ಲಲ್ಲಿ ಒಂದು ಸ್ಟೇಡಿಯಂ ಇದೆ, ಆ ಸ್ಟೇಡಿಯಂಗೆ ಜಾವಗಲ್ ಶ್ರೀನಾಥ್ ಕ್ರೀಡಾಂಗಣ ಅಂತ ಒಂದು ಹೆಸರಿಟ್ಟಿದ್ದಾರೆ, ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಹಲೋ, ಎನಿಬಡಿ ದೇರ್? ಇವರೇನೇ ಜಾವಗಲ್ ಶ್ರೀನಾಥ್ ಅವರ ತಾತ. ಅಜ್ಜಿನೂ ತೋರಿಸ್ತೇನೆ ರೀ. ಇವರೇನೇ ಜಾವಗಲ್ ಶ್ರೀನಾಥ್ ಅವರ ಅಜ್ಜಿ. ಇವಾಗ ನಮ್ಮ ಜೊತೆ ಇದ್ದಾರೆ ಶಿವಸ್ವಾಮಿ ಅವರು. ಇವರೇನೇ ಜಾವಗಲ್ ಶ್ರೀನಾಥ್ ಅವರ ಸ್ವಂತ ಚಿಕ್ಕಪ್ಪ. ಇವರು ಜಾವಗಲ್ ಶ್ರೀನಾಥ್ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಂಕಲ್, ಜಾವಗಲ್ ಶ್ರೀನಾಥ್ ಅವರು ಚಿಕ್ಕ ಹುಡುಗ ಇದ್ದಾಗ ಹೇಗಿದ್ರು, ಅವ್ರು ಎಲ್ಲಿ ಬೆಳೆದ್ರು, ಅವರ ತಂದೆ ತಾಯಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಜಾವಗಲ್ ಶ್ರೀನಾಥ್ ನಮ್ಮ ಅಣ್ಣನ ಮಗ. ಅವನು ಮೈಸೂರಿನಲ್ಲಿ ಓದ್ದ, ಹೈಸ್ಕೂಲು ಕಾಲೇಜ್ವರೆಗೂ ಓದಿ ಆಮೇಲೆ ಕ್ರಿಕೆಟ್ಗೆ ಸೆಲೆಕ್ಟ್ ಆದ. ಅಲ್ಲಿ ಮೈಸೂರು ಝೋನ್ಗೆ ಅವ್ರು ಆಡ್ದ ಸ್ಟಾರ್ಟಿಂಗ್ ಅದೇ. ಆಮೇಲೆ ಆಡ್ತಾ ಆಡ್ತಾ ಅದು ಕೊನೆಗೆ ಇಂಡಿಯನ್ ಪ್ಲೇಯರ್ಗೆ ಅದನ್ನು ಅವರು ಇದು ಮಾಡಿದರು. ಒಂದು ಆಟ ಚೆನ್ನಾಗಿ ಆಡ್ದ. ಕೆಲವ್ರಿಗೆ ಯಾವ ರೀತಿ ಅವರು ಆ ಕ್ರಿಕೆಟ್ ಆಡೋ ನೋಡು, ಅವ್ನ ಬೌಲಿಂಗ್ ನೋಡಿ ಎಷ್ಟು ಸಂತೋಷಪಟ್ಟಿದ್ದಾರೋ, ಎಷ್ಟು ಹೆಮ್ಮೆ ಪಟ್ಟಿದ್ದಾರೋ. ಇನ್ನು ಇವತ್ತವರೆಗೂ ಝೋನಲ್ಲೇ ಇದ್ದಾನೆ. ಅಂದರೆ ಝೋನ್ ಮೀನ್ಸ್ ಕ್ರಿಕೆಟ್ ಟೀಮಲ್ಲಿದ್ದಾನೆ ಅಂತ ಹೇಳ್ಬೋದು. ಇನ್ನು ನಾವಿರೋದು ಜಾವಗಲ್, ಅವನಿರೋದು ಮೈಸೂರು. ಬೆಂಗಳೂರು ಹೋಗಿ ಬಂದು ಮಾಡ್ತಾನೆ. ಇಂಗ್ಲೆಂಡು, ಶ್ರೀಲಂಕಾ, ಆಸ್ಟ್ರೇಲಿಯಾ, ಅಲ್ಲಿ ಇಲ್ಲಿ ಸೌತ್ ಆಫ್ರಿಕಾ ಹೋಗ್ತಾರೆ. ಯಾವ ಹೋಗ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ಅಕಸ್ಮಾತ್ ನಮಗೆ ಫೋನ್ ಮಾಡಬೇಕು ಅಂದರೆ ಮಾಡ್ತೀವಿ. ಅವನು ಇಲ್ಲಿ ನಾನು ಬೆಂಗಳೂರಿಲ್ಲ, ಸೌತ್ ಆಫ್ರಿಕಾದಲ್ಲಿ ಇದ್ದೀನಿ ಅಂದಾಗ ನಾ ಈಗ ಅವಾಗ ಕಟ್ ಮಾಡ್ತೀವಿ, ಅಲ್ಲಿ ಏನು ಮಾತಾಡ್ಕೋಲ್ಲ. ಊರಿಗೆ ಬಂದಾಗ ನಾವು ಏನು ಕೇಳಬೇಕು ಬಿಡಬೇಕು ಅನ್ನೋದನ್ನು ನಾ ಹೇಳ್ತೀವಿ. ಮೈಸೂರಿಗೆ ಹೋದಾಗ ಅವ್ರ ಮನೆಗೆ ಹೋಗಿ ಊಟ ತಿಂಡಿ ಮಾಡಿಕೊಂಡು ನಮ್ಮ ಏನು ಕೆಲಸಗಳಿದೆ ಅದೆಲ್ಲ ಮಾಡಿಕೊಂಡು ಊರಿಗೆ ಬರ್ತೀವಿ. ಅಂಕಲ್, ಜಾವಗಲ್ ಶ್ರೀನಾಥ್ ಅವರು ಅವರ ತಂದೆ ತಾಯಿ ಬಗ್ಗೆ ಹೇಳಿ. ಇದು ಅವ್ರ ತಂದೆ, ಅವರು ಅವರು ವಾಲಿಬಾಲ್ ಪ್ಲೇಯರ್. ಅವರು ಆ ಕಾಲದಲ್ಲಿ 1960 ಅವರು ಝೋನ್ಗೆ ಆಡಿದರು. ಇದು ಸ್ಟೇಟು ಆಂಧ್ರ, ಇದೆಲ್ಲ ಆಂಧ್ರದಲ್ಲಿ ಭಾರಿ ಹೆಸರು ಮಾಡಿದರು ವಾಲಿಬಾಲಲ್ಲಿ. ಆವಾಗ ನಾ ಆಡ್ಬಿಟ್ಟು ಅವರು ಆಮೇಲೆ ಬಿಸ್ನೆಸ್ಸಿಗೆ ಬಂದಿತ್ತು. ಬಿಸ್ನೆಸ್ಸು ಸೋಪ್ ನೆಟ್ವರ್ಕ್ಸ್ ಅಂತ, ಮೈಸೂರು ಸೋಪ್ ನೆಟ್ವರ್ಕ್ಸ್ ಅಂತ ಇಟ್ಟರು. ಅದು ಚೆನ್ನಾಗಿ ನಡೀತು. ಅವ್ರಿಗೂ ವಯಸ್ಸಾಯ್ತು, ನಮಗೆ ಆಗಿದೆ ಅಂದಮೇಲೆ ಅವ್ರಿಗಾಗಲೇಬೇಕು ಆಗಿದೆ. ಕೊನೆ ಕೊನೆಗೆ ನಮ್ಮ ಅದೇ ಶ್ರೀನಾಥ್ ಬೇಡಪ್ಪ ಸಾಕು, ಇನ್ನು ನೀನು ಆರಾಮಾಗಿರು ಮನೇಲಿ, ಈ ಬಿಸ್ನೆಸ್ ಏನು ಬೇಡ ಅಂಥೇಳಿ ಅದನ್ನು ವೈಂಡ್ ಅಪ್ ಮಾಡಿಸಿದರು. ಬಿಸ್ನೆಸ್ ಅಂತೂ ಭಾರಿ ಚೆನ್ನಾಗಿ ನಡೀತಿತ್ತು. ಆದರೂ ವಯಸ್ಸಾಯ್ತು ಬೇಡ ಅಂಥೇಳಿ ವೈಂಡ್ ಅಪ್ ಮಾಡಿದ್ಮೇಲೆ ಅವರು ಮನೇಲಿ ಆರಾಮಾಗಿದ್ದರು. ಆದರೆ ಇವತ್ತಿನ ವಯೋಮಾನದಲ್ಲಿ ಆರೋಗ್ಯ ಏರ್ಪೇರಾಯಿತು. ಅವ್ರಿಗೆ ಏನೇನೋ ಡಿಸೀಸ್ ಬಂದು ಮೈಸೂರಿನಲ್ಲೇ ಸತ್ತವರು. ನಾವು ಹೋಗಿ ಬಂದ ಕಾರ್ಯಕ್ರಮಕ್ಕೆಲ್ಲ ಹೋಗಿ ನಾನು ಊರಿನಲ್ಲಿ ನನ್ನ ಜಮೀನು, ನಾನು SSLC ಓದಿದೆ. ಓದ್ಬಿಟ್ಟು ಜಮೀನು ಕೆಲಸ ಎಲ್ಲ ಮಾಡಿಕೊಂಡು ತೋಟ ಗಿಟ ಎಲ್ಲ ಮಾಡಿ ಇಂಪ್ರೂವ್ ಮಾಡಿ ಏನೋ ನನ್ನ ಜೀವನಕ್ಕೆ ತಕ್ಕನೇ ನಾನು. ಮತ್ತೆ ಅಂಕಲ್, ಜಾವಗಲ್ ಶ್ರೀನಾಥ್ ಅವರು ಇತ್ತೀಚೆಗೆ ಯಾವಾಗ ಕಾಲ್ ಮಾಡಿದ್ರು ನಿಮಗೆ, ಯಾವಾಗ ಮಾತಾಡಿದ್ರೆ ಅವ್ರ ಜೊತೆ? ಯಾವ ಬೇಕಾದ್ರೆ ಮಾತಾಡು. ಅದು ಮಾಡಿದಾಗ ಅದು ಹೊರಗಡೆ ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ ಅಂತೆ, ಶ್ರೀಲಂಕಾ,
ಇಂಗ್ಲೆಂಡು ಇಲ್ಲೆಲ್ಲ ಹೋಗಿರ್ತಾರೆ. ಅವಾಗ ನಾವು ಮಾತಾಡ್ದೇನು, ನಾನು ಇಲ್ಲೇ ಆ ಟೈಮ್ ಇಲ್ಲ, ನಾವು ಊರಿಗೆ ಬಂದಾಗ ಮಾತಾಡ್ತೀನಿ ಅಲ್ಲೇ ಆ ಟೀಮಲ್ಲಿ ಇದ್ದಾಗ. ಏಕೆಂದರೆ ಇಲ್ಲಿ ನಮ್ಮ ಡೇ ಟೈಮ್ ಅಂದರೆ ಅಲ್ಲಿ ನೈಟ್ ಇರುತ್ತೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಫೋನ್ ಕಟ್ ಮಾಡ್ತೀವಿ. ಆಮೇಲೆ ಬಂದಾಗ ಅವನೇ ಮಾಡ್ತಾನೆ, ಏನು ಸಮಾಚಾರ, ಯಾಕೆ ಮಾಡಿದ್ರು ಅಂಕಲ್. ಜಾವಗಶ್ನಾಥ್ ಅವರು ಈ ರೀತಿಯಾಗಿ ಬೆಳೆದ್ಮೇಲೆ ಜಾವಗಲ್ ಜನ ನಿಮ್ಗೇನಂತ ಹೇಳ್ತಾ ಇದ್ರು? ಗೋವ್ ಶ್ರೀನಾಥನ ಅಷ್ಟು ಮೇಲೆ ಕೂರಿಸಿದ್ರು ನಮ್ಮನ್ನು, ಈಗಲೂ ಕೂರಿಸಿದ್ದಾರೆ. ಶ್ರೀನಾಥ್ ಬಗ್ಗೆ ತುಂಬ ವಿಶ್ವಾಸ ಇದೆ. ಶ್ರೀನಾಥ್ ಈ ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿ ಅವನಿಗೂ ಸನ್ಮಾನ ಮಾಡಿ ಎಲ್ಲ ಭಾರಿ ಸಂತೋಷಪಡಿಸಿದ್ರು. ಅವನು ಸಂತೋಷಪಟ್ಟ. ಊರಿನ ಜನ, ಊರಿನ ಹುಡುಗರಲ್ಲಿ ಯಾರಿಗೆ ಸಂತೋಷ ಆಗಲ್ಲ, ಹಾಗೆ ಆಗುತ್ತೆ. ಆ ಥರ ಸಂತೋಷ ಪಡಿಸ್ಕೊಂಡು ಅವನ ಕೆಲಸ ಅವ್ನು ಮಾಡ್ತಾನೆ. ಮತ್ತೆ ಅಂಕಲ್, ಶ್ರೀನಾಥ್ ಅವ್ರಿಗೆ ಇವಾಗ ಎಷ್ಟು ಜನ ಮಕ್ಕಳಿದ್ದಾರೆ? ಮತ್ತೆ ಅವ್ರ ಫುಲ್ ಫ್ಯಾಮಿಲಿ? ಹೆಂಡತಿ ಅಲ್ಲಿ ಬೆಂಗಳೂರಲ್ಲಿದ್ದಾರೆ, ಅವನದು ತೋಟ ಇದೆ ಮೈಸೂರಿನಲ್ಲಿ. ಆ ತೋಟಕ್ಕೆಲ್ಲ ನೋಡಬೇಕು, ನೋಡೋರಿಲ್ಲ ಈ ಕಡೆ. ಆಟಕ್ಕೆ ಹೋಗ್ಬೇಕು, ತೋಟ ನೋಡಬೇಕು. ಆ ತೋಟಕ್ಕೆಲ್ಲ ಯಾವಾಗಲಾದ್ರೂ ಹೋಗಿ ಬಂದು ಮಾಡ್ತಾನೆ. ಬೆಂಗಳೂರಿಗೆ ಹೋಗ್ತಾನೆ. ಆಮೇಲೆ ಏನೋ ಕ್ರಿಕೆಟ್ ಇದರಿಂದ ಆರ್ಡ್ರ್ ಬಂದರೆ ಅದು ಎಲ್ಲಿಗೆ ಹೋಗ್ಬೇಕು ಕರ್ಕೊಂಡು. ಮತ್ತು ಅಂಕಲ್, ನಮ್ಮ ತಾತ ಮತ್ತು ನೀವು ಫ್ರೆಂಡ್ಸ್ ಅಂತ ಹೇಳಿದ್ರಿ, ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಯಾರು ನಿಮ್ಮ ತಾತ? ಕಾಳೇಗೌಡ ನನಗೆ ಭಾಳ ವಿಶ್ವಾಸ, ಒಂದೇ ಏಜ್ ಅಂತ ಹೇಳಬಲ್ಲೆ. ನಮ್ಮ ಜೊತೆಯಲ್ಲೇ ಇದ್ದವರು ಕಾಳೇಗೌಡ. ನನಗೆ ಫುಲ್ ಎ ಟು ಝೆಡ್ ಗೊತ್ತು, ಏನೋ ಹಿಂಗೆ ಒಳ್ಳೆ ಮಂಚ. ಆಮೇಲೆ ಕಾಳೇಗೌಡನ ಅಪ್ಪ ಕಾಳೇಗೌಡ ಅಂತಲೂ, ದಿವಂಗತ ಕಾಳೇಗೌಡ ಅಂತಲೂ ಹೇಳೋರು. ಅವರು ನಮ್ಮ ಫಾದರಿಗೆ ಗೊತ್ತು, ಅವರು ಭಾರಿ ಒಳ್ಳೆ ಮಂಚ. ಅವಳು ಆ ಕಾಲದಲ್ಲಿ ಇದರಿಂದ ಗತ್ತಿನಿಂದ ಜೀವನ ಮಾಡಿದವರು ಅಂತ ಹೇಳ್ಬೋದು. ಮತ್ತೆ ಅಂಕಲ್, ನೀವು ಇತ್ತೀಚೆಗೆ ಯಾವಾಗಾದ್ರೂ ನೀವು ಜಾವಗಶ್ನಾಥ್ ಅವ್ರ ಮನೆಗೆ ಹೋಗಿದ್ರಾ? ಹೋಗಿದ್ನಲ್ಲ ಮನೆ. ಅವ್ರ ತಾಯಿ ನೋಡಕ್ಕೆ ಹೋಯ್ತು. ಮಣ್ಣ ಹೋದ್ಮೇಲೆ ನಮ್ಮ ತಾಯಿ ಆರೋಗ್ಯ, ಅವ್ರಿಗೂ ಶುಗರ್ ಜಾಸ್ತಿ ಆಯಿತು. ಅವ್ರನ್ನ ನೋಡಬೇಕು ಅಂತ ಮೊನ್ನೆ ಸುಮಾರು 1.5 ಮಂತ್ಸಲ್ಲಿ ಹೋಗಿ ಅವ್ರ ತಾಯಿ ಎಲ್ಲ ಮಾತಾಡಿಸ್ಬೋದು. ಜಾವಗಲ್ ಶ್ರೀನಾಥ್ ಅವರು ಯಾವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಆದರೂ ಜಾವಗಲ್ ಅನ್ನೋ ಊರು ಸಹ ಎಲ್ಲರ ಮನಸ್ಸಲ್ಲಿ ಮನೆ ಮಾಡಿಬಿಡ್ತು. ಯಾರಾದರೂ ಯಾವ ಊರಪ್ಪ ನಿಮ್ಮ ಊರು ಅಂತ ಕೇಳಿದ್ರೆ, ನಮ್ಮದು ಜಾವಗಲ್ ಅಂತ ಅಂದ್ಬಿಟ್ರೆ, ಓ ಜಾವಗಲ್ ಶ್ರೀನಾಥ್ ಅವ್ರ ಊರಾ ಅಂತ ಈಸಿಯಾಗಿ ಎಲ್ಲರೂ ಕೇಳ್ತಾರೆ. ಹಂಗಾಗೋಗ್ಬಿಡ್ತು. ಇದೇ ನೋಡಿ, ಇದೇ ಸ್ಟೇಡಿಯಂಗೆ ಜಾವಗಲ್ ಶ್ರೀನಾಥ್ ಕ್ರೀಡಾಂಗಣ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಜಾವಗಶ್ನಾಥ್ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಎಂಟ್ರಿ ಆದಮೇಲೆ ಬೇಕಾದಷ್ಟು ರೆಕಾರ್ಡ್ಸ್ ಅವ್ರದ್ದು ಇದೆ. ಅದರಲ್ಲಿ ಒಂದು, ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅವರು 300ಕ್ಕಿಂತ ಹೆಚ್ಚು ವಿಕೆಟ್ಸ್ ಪಡೆದಂತಹ ಮೊದಲನೆಯ ಇಂಡಿಯನ್ ಫಾಸ್ಟ್ ಬೌಲರು ಜಾವಗಶ್ನಾಥ್ ಅವರು. ಮತ್ತು 1999 ಅವ್ರಿಗೆ ಅರ್ಜುನ ಅವಾರ್ಡ್ ಕೂಡ ಸಿಕ್ತು. ಅದಾದಮೇಲೆ ನೆಕ್ಸ್ಟು ಮೈಸೂರು ಯೂನಿವರ್ಸಿಟಿಯಿಂದ ಅವ್ರಿಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಇವಾಗ ಅವರು ಮ್ಯಾಚ್ ರೆಫರಿಯಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತಿನ ವೀಡಿಯೋ ಇಷ್ಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ.